ॐ नारायणाय परिपूर्णगुणार्णवाय विश्वोदय स्थितलय नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्ब विपरीतमतिप्रभूतवादान्यरस्य कृतवान् भुवि तत्त्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपम् ृंश मुख्य प्राणस्थ विष्णुना प्रेरित नारायण सुरगम भक्त प्रिय सकलोक नमस्कृत नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम। भीमसेनन चुरुकतनद युद्ध आगिरबहुदु आट आगिरबहुदु इवेल्लदरिंदलू कूड दुर्योधन आदिगळिगे बहळ ಅವನ ಮೇಲೆ ಸಿಟ್ಟು ಬಂದಿತ್ತು. ಆ ನಂತರ ಅವನ ಆಟಗಳಲ್ಲಿ ಗಂಗೆಯಲ್ಲಿ ಮೀಲಿಕ್ಕೆ ಹೋಗುವಾಗ ಬಹಳ ಜನರನ್ನ ನಡು ನೀರಲ್ಲಿ ಬಿಟ್ಬಿಡ್ತಿದ್ದ, ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಎಳ್ಕೊಂಡ್ ಬಂದ ಮೇಲೆ ಹಾಕ್ತಿದ್ದ. ಈ ಎಲ್ಲ ನೆಪಗಳು ಅವರಿಗೆ ಇನ್ನಷ್ಟು ಕೋಪ ಬರಿಸಿತು. ಅರ್ಜುನ ಭೀಮನ ಮೇಲೆ ಅವರ ದ್ವೇಷ ಒಳಗಿಂದೊಳಗೆ ಜಾಸ್ತಿ ಆಗ್ತಾ ಹೋಯ್ತು. ಇಲ್ಲಿ ಭಗವಂತನ ಮೇಲೆ ಮತ್ತು ಪ್ರಾಣದೇವನ ಮೇಲೆ ಅವರಿಗೆ ಸಣ್ಣ ಕಾರಣ ಸಿಕ್ಕರೆ ಸಾಕು ಸಿಟ್ಟು ಬರುತ್ತೆ ಅನ್ನೋದು ನಮ್ಗೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಗೊತ್ತಾಗುತ್ತೆ. ಅವ್ರು ಆ ರೀತಿ ಯಾಕೆ ನಡ್ಕೊಳ್ತಾರೆ ಅಂದ್ರೆ ಅವ್ರ ಸ್ವಭಾವವೇ ಹಾಗೆ, ಅವ್ರು ನಡ್ಕೊಳ್ಳೋದಲ್ಲ. ಸಾಧನದಿಂದಲೇ ತೋರಿಸಿದ ಚರ್ಯೆಯನ್ನ ಸೊಂಟಾಟ ಅಂತ ತಗೊಳ್ಬೇಕು ಹೊರತು ಅದನ್ನ ಇನ್ನೊಬ್ಬರಿಗೆ ಹಾನಿ ಮಾಡುವುದಕ್ಕೋಸ್ಕರ ತಮ್ಮ ಶಕ್ತಿಯನ್ನ ದುರ್ಬಳಕೆ ಮಾಡಿಕೊಳ್ಬಾರದು ಅನ್ನೋದು ಸಹಜವಾದ ಪ್ರಜ್ಞೆ. ಆದ್ರೆ ಅದಿಲ್ಲದೆ ಭೀಮಸೇನನನ್ನು ಕೊಲ್ಲುವ ತನಕ ಅವರ ಮನಸ್ಸು ವ್ಯಾಪಿಸಿಕೊಂಡಿತು. ಯಾಕೆಂದ್ರೆ ಇವನು ಸತ್ರೆ ಪಾರ್ಥರೆಲ್ಲರೂ ಸತ್ತ ಹಾಗೇನೆ, ಭೀಮಸೇನ ಸತ್ರೆ ಆಮೇಲೆ ಯುದ್ಧ ಮಾಡಿ ಅರ್ಜುನನನ್ನ ಸೋಲಿಸ್ಬಹುದು, ಉಳಿದ ಮೂರು ಜನರನ್ನ ನಾವೇ ವಶದಲ್ಲಿ ಇಟ್ಟುಕೊಂಡು ಬಿಟ್ರೆ ನಮ್ಗೆ ಮುಂದೆ ಯಾವತ್ತು ಕೂಡ ಇವರಿಂದ ತೊಂದರೆ ಆಗುದು ಸಾಧ್ಯ ಇಲ್ಲ ಅಂತ ಭಾವಿಸಿ ಭೀಮಸೇನನನ್ನೇ ನಾಶಪಡಿಸುವುದಕ್ಕಾಗಿ ಆಲೋಚನೆಗಳನ್ನ ಮಾಡಿದ್ರು. ಏವಂ ವಿಚಾರ್ಯ ವಿಷಮುಲ್ಪಣ ಮಂತಕಾಂಧಂ ಕ್ಷೀರೋದಧೇರ್ಮತನಜಂ ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧಮಮುತ ಸಬಲಾತ್ಮಜೇನ ಪ್ರಾಪ್ತಂ ಪ್ರತೋಷ್ಯ ಮರುತಸ್ತನಯಾಯ ಚಾದುಹು. ದುರ್ಯೋಧನ ಭೀಮಸೇನನನ್ನ ಕೊಲ್ಲುವುದಕ್ಕಾಗಿ ಶುಕ್ರಾಚಾರ್ಯರಿಂದ ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಯಾವ ಕಾಲಕೂಟವನ್ನ ಸಂಗ್ರಹಿಸಿ ಅವರು ರಾಕ್ಷಸರಿಗೋಸ್ಕರ ಇಟ್ಕೊಂಡಿದ್ರು ಅದನ್ನ ಕೇಳಿ ಪಡ್ಕೊಳ್ತಾನೆ. ಪಡ್ಕೊಂಡು ಅದನ್ನ ಭೀಮಸೇನನ ಆಹಾರದಲ್ಲಿ ಬೆರೆಸಿ ಅವನಿಗೆ ಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಕಾಲಕೂಟ ಅಲ್ಲಿಂದ ಇಲ್ಲಿ ತನಕ ಹೇಗೆ ಸಿಕ್ಕಿತು ಅನ್ನೋದಕ್ಕೆ ಆಚಾರ್ಯರು ಇದು ಸೂಕ್ಷ್ಮ ಕಥೆಯನ್ನ ಎತ್ತಿಕೊಟ್ರು. ಮಹಾಭಾರತದಲ್ಲಿ ನೇರವಾಗಿ ಈ ಕಥೆ ಕಾಣುವುದಿಲ್ಲ, ಆದ್ರೆ ಶುಕ್ರಾಚಾರ್ಯರು ರುದ್ರದೇವನನ್ನ ಧೂಮಪಾನದ ವ್ರತವನ್ನ ಮಾಡಿ ಮೃತ ಸಂಜೀವಿನಿಯನ್ನು ಪಡೆದ ಹಾಗೆಯೇ ಕಾಲಕೂಟವನ್ನು ಕೂಡ ಪಡೆದಿದ್ರು. ಈ ಮೃತ ಸಂಜೀವಿನಿ ಪಡೆದದ್ದನ್ನ ಪುರಾಣಗಳು ಬೇರೆ ಕಡೆ ಉಲ್ಲೇಖ ಮಾಡುತ್ತವೆ. ಅವರು ಅತ್ಯಂತ ಕಠಿಣವಾದ ಧೂಮಪಾನವನ್ನ ಮಾಡಿ ಅಂದ್ರೆ ಆಹಾರ ಇಲ್ಲ, ಬರೀ ಯಾಗವನ್ನ ನಡೆಸಿದ ಧೂಮವನ್ನೇ ಆಹಾರವನ್ನಾಗಿ ಸ್ವೀಕರಿಸಿ ಅಂದ್ರೆ ಅದೊಂದು ವ್ರತದ ಭಾಗವಾಗಿತ್ತು. ಧೂಮ ಅಂದ್ರೆ ಕೇವಲ ನಾವಿವತ್ತು ತಂಬಾಕಿನ ಧೂಮ ಅಂತೇನು ಅದನ್ನೇ ಸಿಗರೇಟ್ ಅಂತ ಭಾವಿಸಿ ಹೇಳ್ತೇವೆ. ಆ ವಿಷಯ ಬಿಟ್ಟು ಆಯುರ್ವೇದದಲ್ಲಿ ಧೂಮಪಾನದ ಚಿಕಿತ್ಸೆ ಇದೆ. ಕೆಲವು ಹೊಗೆಗಳನ್ನ ಸ್ವೀಕರಿಸಿ, ಹೇಗೆ ಹಬೆಯನ್ನ ಸ್ವೀಕರಿಸುವುದು, ಜ್ವರ ಬಂದಾಗ ಕಷಾಯದ
ಹಬೆಯಲ್ಲಿ ಮುಖವನ್ನ ಒಡ್ಡಿ ಕಣ್ಣು ಮೂಗು ಬಾಯಿ ಇತ್ಯಾದಿಗಳಿಗೆ ಒಂದು ರಿಲೀಫ್ ಸಿಗುವ ಹಾಗೆ ಮಾಡಿಕೊಳ್ತಾರೋ ಅದೇ ರೀತಿ ಹೊಗೆಯನ್ನ ಸ್ವೀಕರಿಸುವ ಮೂಲಕ ಅಂದ್ರೆ ಅರಿಶಿನವನ್ನ ಸುಟ್ಟು ಅದರ ಹೊಗೆಯನ್ನ ಮೂಗಿನಿಂದ ತೆಗೆದುಕೊಳ್ಳುವುದು ಅಥವಾ ಬಜೆಯನ್ನ ಸುಟ್ಟು ಹೊಗೆ ತೆಗೆದುಕೊಳ್ಳುವುದು ಕೆಲವು ಪ್ರಾಣಿಗಳಿಗೆ ಕೆಲವು ಸೊಪ್ಪುಗಳನ್ನ ಬೆಂಕಿಯಲ್ಲಿ ಹಾಕಿ ಅದರ ಹೊಗೆಯನ್ನ ಕೊಡಿಸಿ ಅವುಗಳ ಶೀತವನ್ನ ಪರಿಹಾರ ಮಾಡುವುದಕ್ಕೆ ಜ್ವರ ಪರಿಹಾರ ಮಾಡುವುದಕ್ಕೆ ಉಪಯೋಗಿಸ್ತಾರೆ ಹಾಗೆ ಇಲ್ಲಿ ಹೊಗೆಯನ್ನ ಸ್ವೀಕರಿಸಿ ಶುಕ್ರಾಚಾರ್ಯರು ರುದ್ರದೇವನನ್ನು ಮೆಚ್ಚಿಸಿ ಪಡೆದ ಮೃತ ಸಂಜೀವಿನಿ ವಿದ್ಯೆಯ ಜೊತೆಗೆ ಕಾಲಕೂಟ ಏನಿತ್ತು ಅದನ್ನ ದುರ್ಯೋಧನ ಅವರನ್ನ ಜಪಿಸಿ ಅವರ ಅನುಗ್ರಹದಿಂದ ಪಡೆದಿದ್ದಾನೆ ಸಂಮಂತ್ರ ರಾಜತನಯೈ ಧೃತರಾಷ್ಟ್ರ ಜೈಸ್ತತ್ ದತ್ತಂ ಸ್ವಸೂತ ಮುಖತೋಖಿಲ ಭಕ್ಷ್ಯ ಭೋಜ್ಯೇ ಜ್ಞಾತ್ವಾ ಯುತ್ಸುಕದಿತಂ ಬಲವಾನ್ ಸ ಭೀಮೋ ವಿಷ್ಣೋರ್ ಅನುಗ್ರಹ ಬಲಾಜ್ಜರಯಾಂಚಕಾರ ರಾಜಕುಮಾರರ ಜೊತೆಗೆ ಹುಡಿದ ತನ್ನ 99 ಸದಸ್ಯರ ಜೊತೆಗೆ ತಮ್ಮಂದಿರ ಜೊತೆಗೆ ವಿಚಾರ ಮಾಡಿ ಅಡಿಗೆ ಭಟ್ಟನ ಮೂಲಕ ಅವನು ಉಣ್ಣುವಂತಹ ಭಕ್ಷ್ಯ ಭೋಜ್ಯಗಳಿಗೆ ಬೆರೆಸಿ ಕೊಟ್ಟ ಯುಯುತ್ಸು ಹೇಳಿದ ಭೀಮಸೇನನಿಗೆ ನೋಡು ಇಲ್ಲೇ ನಮಗೆ ಯುಯುತ್ಸುವಿನ ಮನಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ಯುಯುತ್ಸು ಹೇಳಿದ ಬೇಡ ಭೀಮಸೇನ ಇದರಲ್ಲಿ ದುರ್ಯೋಧನನ ಮನಸ್ಸಿನ ವಿಷವೂ ಸೇರಿಕೊಂಡಿದೆ ಉಳಿದಂತೆ ವಿಷವೂ ಇದೆ ಸ್ವೀಕರಿಸಬೇಡ ಅಂತ ಯುಯುತ್ಸು ಹೇಳಿದ ಮೇಲೂ ಕೂಡ ಜ್ಞಾತ್ವಾ ಯುಯುತ್ಸು ಗತಿತಂ ಯುಯುತ್ಸು ಎಚ್ಚರಿಕೆ ಕೊಟ್ಟು ಯುಯುತ್ಸು ಅಂದ್ರೆ ಯಾರು ಅಂತ ಒಂದು ಪ್ರಶ್ನೆ ಹಿಂದೆ ಬಂದಿದೆ ಅನ್ಕೊಳ್ತೇನೆ ಧೃತರಾಷ್ಟ್ರನಿಗೆ ಗಾಂಧಾರಿ ಯಾವಾಗ 2 ವರ್ಷಗಳಗಟ್ಟಲೆ ಗರ್ಭವನ್ನ ಹೊತ್ತು ಇನ್ನೂ ಮಕ್ಕಳನ್ನು ಹೆರಲಿಲ್ವೋ ಆ ಹೊತ್ತಿಗೆ ಅವನಲ್ಲಿ ಸೇವೆಯನ್ನ ಮಾಡುತ್ತಿದ್ದ ಒಬ್ಳು ಹೆಣ್ಮಗಳು ಧೃತರಾಷ್ಟ್ರನಿಂದ ಮಗನನ್ನು ಪಡೆಯುತ್ತಾಳೆ ಆ ಮಗನೇ ಯುಯುತ್ಸು ಅವನು ಪಾಂಡವರ ಪರವಾಗಿ ಬಹಳ ಪ್ರೀತಿಯಿಂದ ಅವರ ನಡೆ ನುಡಿಗಳಿಗೆ ಮನಸೋತಿರ್ತಾನೆ ಮೆಚ್ಚಿರ್ತಾನೆ ಹಾಗಾಗಿ ಭೀಮಸೇನನಿಗೆ ಎಚ್ಚರಿಕೆ ಕೊಡ್ತಾನೆ ಇದನ್ನ ತಿಳಿದ್ರೂ ಕೂಡ ಬಲಿಷ್ಠನಾದ ಭೀಮಸೇನ ನಾರಾಯಣನ ಅನುಗ್ರಹದಿಂದ ಅವನು ಕೊಟ್ಟ ವಿಷವನ್ನ ಕುಡಿದು ಜೀರ್ಣಿಸಿಕೊಂಡ ಯಾಕೆಂದ್ರೆ ಹಿಂದೆ ಸಮುದ್ರ ಮಥನ ಕಾಲದಲ್ಲೇ ಜೀರ್ಣಿಸಿಕೊಂಡ ಈಗ ಜೀರ್ಣಿಸಿಕೊಂಡಿದ್ದಾನೆ ಅಂತ ನಾವು ಪ್ರತ್ಯೇಕ ಹೇಳಿ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ ವಸ್ತುತಃ ಹಿಂದೆ ಇದೇ ರೀತಿಯ ಸಮಸ್ಯೆ ಲೋಕಕ್ಕೆ ಒದಗಿದಾಗ ವಾಯುವಿನ ಜೊತೆಗೆ ರುದ್ರದೇವ ವಿಷವನ್ನ ಭುಂಜಿಸಿ ಲೋಕದ ರಕ್ಷಣೆಯ ಭಾಗವಾಗಿದ್ರು ಆಗ ಪ್ರಾಣದೇವನು ಅದನ್ನು ಸ್ವೀಕರಿಸಿದ್ದ ಅನ್ನುವ ಕಥೆಯನ್ನ ಕೇಶಿ ಸೂಕ್ತ ವಾಯುನ ಅಪಿ ಭತ್ಸಹ ವಾಯುವಿನ ಜೊತೆಗೆ ರುದ್ರದೇವ ಕುಡಿದ ಅನ್ನುವ ಮಾತನ್ನ ಕೇಳ್ತೇವೆ ನಾವು ಜೀರ್ಣೇ ವಿಷೇ ಕುಮತಯ ಪರಮಾಭಿತಪ್ತ ಪ್ರಾಸಾದಮಾಶು ವಿದಧುರ್ ಹರಿಪಾದ ತೋಯೇ ಜ್ಞಾತ್ವಾ ಯುಯುತ್ಸು ಕತ ಸ್ವಯಮೇ ವಚಾಂತೆ ಸುಶ್ವಾಪ ಮಾರುತಿ ರಮಾ ಧೃತರಾಷ್ಟ್ರ ಪುತ್ರೈ ವಿಷ ಜೀರ್ಣ ಆಯಿತು ಒಳಗಿಂದೊಳಗೆ ಈ ವಿಷ ಜೀರ್ಣ ಆಗಿ ಹೋಯ್ತಲ್ವಾ ಅಂತ ಸಂಕಟಪಟ್ರು ದುರ್ಬುದ್ಧಿಗಳಾದ ದುರ್ಯೋಧನಾದಿಗಳು ಆ ಕ್ಷಣದಲ್ಲೇ ಇದು ಈಗ ಏನೋ ಒಂಚೂರು ಪರಿಹಾರ ಆಗಿರುತ್ತೆ ಎಲ್ಲೋ ಇದ್ದೇ ಇರುತ್ತೆ ವಿಷ ಪಕ್ಕದಲ್ಲೇ ಅದು ಪರಿಹಾರ ಆಗೋದು ಸಾಧ್ಯ ಇಲ್ಲ ಅಂತ ವಿಷವನ್ನ ಇನ್ನಷ್ಟು ಹೆಚ್ಚಿಸಿ ಬೇಗನೆ ಅವನನ್ನ ಮಣಿಸ್ಬೇಕು ಅಂತ ಭಾವಿಸಿ ಪ್ರಾಸಾದಂ ಆಶು ವಿದಧುಹು ಹರಿಪಾದ ತೋಯೇ ಹರಿಪಾದ ತೋಯ ಅಂದ್ರೆ ಗಂಗಾ ಗಂಗಾ ತೀರದಲ್ಲಿ ಈಜಲಿಕ್ಕೆ ಹೋಗುವಂತಹ ಪ್ರಸಂಗದಲ್ಲಿ ಪೂಜೆಯ ಪ್ರಸಾದ ಅಂತ ಹೇಳಿ ಇಲ್ಲದ ಪೂಜೆಯೊಂದನ್ನ ಮಾಡಿಸಿ ಅದಕ್ಕೆ ಪ್ರಸಾದವನ್ನು ಸಿದ್ಧಗೊಳಿಸಿ ಅಲ್ಲಿಯೂ ಕೂಡ ಮತ್ತೆ ವಿಷವನ್ನು ಉಣಿಸುವ ಪ್ರಯತ್ನವನ್ನ ಮಾಡಿದ್ರು ಈ ಸಂದರ್ಭದಲ್ಲೂ ಕೂಡ
ಯುಯುತ್ಸು ಮುಖತಃ ಸ್ವಯಮತ್ರ ಜ್ಞಾತ್ವ. ಯುಯುತ್ಸು ಮತ್ತೆ ಎಚ್ಚರಿಸ್ತಾನೆ ಭೀಮಸೇನನಿಗೆ, ಭೀಮಸೇನ ಇದರಲ್ಲಿ ಮತ್ತೆ ವಿಷಯ ಇದೆ, ಸ್ವೀಕರಿಸಬೇಡ ಅಂತ. ಆದರೆ ಅವರಿಗೆಲ್ಲ ಒಂದ್ಸರ್ತಿ ಆದರೂ ನಾವು ಮಾಡಿದ ಕೆಲಸ ಸಾರ್ಥಕ ಆಯ್ತು ಅಂತ ಒಂದೆರಡು ನಿಮಿಷ ಆದ್ರೂ ಖುಷಿ ಸಿಗುದು ಬೇಡವಾ? ತಿಂದು ಜೀರ್ಣಿಸಿಕೊಂಡು ಬಿಟ್ಟ ಅಂದ್ರೆ ಇಷ್ಟು ಕಷ್ಟಪಟ್ಟು ಇಷ್ಟು ಪ್ಲಾನ್ ಮಾಡಿ ಯಾರಿಗೂ ಗೊತ್ತಾಗದಂತೆ ಏನೇನೋ ಒದ್ದಾಡಿದ ಕೆಲಸ ಹೀಗೆ ನೀರಲ್ಲಿ ಹೋಮ ಆಯ್ತಲ್ವಾ ಅಂತ ಬೇಸರ ಆಗುದು ಬೇಡ ಅಂತ ಅವರಿಗೆ ಸುಶ್ವಾಪ ಅನುಕೂಲ ಆಗ್ಲಿ ಅನ್ನುವ ದೃಷ್ಟಿಯಿಂದ ಮಾರುತಿಯು ಧೃತರಾಷ್ಟ್ರಪುತ್ರೈಹಿ, ಧೃತರಾಷ್ಟ್ರ ಪುತ್ರರ ಮನಸ್ಸಿಗೆ ಸುಖವಾಗ್ಲಿ, ಅವರು ಮಾಡಿದ ಈ ಕೆಲಸ ಅವರಿಗೆ ಸುಖ ಕೊಡಲಿ ಅನ್ನುವ ಕಾರಣಕ್ಕಾಗಿ ಅಂತೆ ಸುಶ್ವಾಪ ಪ್ರಸಾದ ಎಲ್ಲ ತಿಂದಾದ ಮೇಲೆ ಕೊನೆಯಲ್ಲಿ ಮಲಗಿದ. ಅಂದ್ರೆ ಆಹಾರವನ್ನ ತಿನ್ನಿಸಿ ಅವನಿಗೋಸ್ಕರ ಒಂದು, ನಾನು ಪ್ರಸಾದ ಅಂತ ಹೇಳ್ತಾ ಇದ್ದೇನೆ, ಅದು ಅವನಿಗೋಸ್ಕರ ಅಲ್ಲೊಂದು ಮನೆಯನ್ನ ನಿರ್ಮಾಣ ಮಾಡಿದ್ರು ಪ್ರಸಾದ. ಇಲ್ಲಿ ಒಂದು ಅಕ್ಷರ ಆಚೀಚೆ ಆಗ್ಬಿಟ್ಟಿತ್ತು. ಅವನಿಗೋಸ್ಕರ ಸಿದ್ಧಪಡಿಸಿದಂತಹ ಪ್ರಸಾದದಲ್ಲಿ ಅವನಿಗೆ ಆಹಾರವನ್ನೆಲ್ಲ ಕೊಟ್ಟು ಅಲ್ಲಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ರೆ ಅಲ್ಲಿ ಅವನು ಬೇಕು ಅಂತಾನೆ ಮಲಗಿದ. ಅವರು ಭೀಮಸೇನನಿಗೋಸ್ಕರ ನಿರ್ಮಾಣ ಕೊಂಡಂತಹ ಜಾಗ ಇದು, ಇಲ್ಲಿ ಅವನನ್ನ ಮಲಗಿಸಿ ನಾಶ ಮಾಡಬೇಕು ಅಂತ ಅವರ ಪ್ರಯತ್ನ ಇತ್ತು. ಅಂದ್ರೆ ಮುಂದೆ ಹೇಗೆ ವಾರಣಾವತದ ಸಿದ್ಧತೆ ಇತ್ತು, ಹಾಗೆ ಭೀಮಸೇನನಿಗೋಸ್ಕರ ಇಲ್ಲೊಂದು ಪ್ರಸಾದದ ನಿರ್ಮಾಣಗೊಂಡಿತ್ತು. ಆಹಾರಗಳನ್ನೆಲ್ಲ ಒದಗಿಸಿ ಕೊಟ್ರೆ ಭೀಮಸೇನ ಅದನ್ನೆಲ್ಲ ಸ್ವೀಕರಿಸಿ ಅಲ್ಲೇ ಮಲಗಿದ. ಬೇಕು ಅಂತ ಸುಶ್ವಾಪ ಸ್ವಯಮತ್ರ ಚ ಸುಶ್ವಾಪ ಅಲ್ಲಿ ತಾನೇ ಬಂದು ಅವರ ಮನಸ್ಸಿಗೆ ಸಂತೋಷ ಆಗ್ಲಿ ಅಂತ ಮಲಗಿದ. ದೋಷಾನ್ ಪ್ರಕಾಶಯಿತುಮೇವ ವಿಚಿತ್ರ ವೀರ್ಯ ಪುತ್ರಾತ್ಮಜೇ ಶುಂಡ್ರವರಂ ಪ್ರತಿ ಸುಪ್ತಮೀಕ್ಷ್ಯ ಬದ್ಧ್ವಾಭಿಮಂತ್ರಣ ದೃಢೈ ರಯಸಾ ಕೃತೈಸ್ತಂ ಪಾಶೈರ್ ವಿಚಿಕ್ಷಿಪುರುದೇ ಹರಿಪಾದ ಜಾಯಾಹ. ಯಾಕೆ ಭೀಮಸೇನ ಮಲಗಿದ? ಸುಮ್ಮನೆ ಆಪತ್ತನ್ನ ಮೈ ಮೇಲೆ ಹೇಳ್ಕೊಳ್ಳೋದು ಯಾಕೆ ಅಂದ್ರೆ ಇದಕ್ಕೆ ಕ್ರಿಮಿನಾಲಜಿ ಅಂತ ಹೇಳುದು. ದುಷ್ಟರ ದುಷ್ಟತನವನ್ನ ಪ್ರಕಟಪಡಿಸುವುದಕ್ಕೆ ಸಿಕ್ಕಿದ ಅವಕಾಶಗಳನ್ನ ಎಷ್ಟು ಸರ್ತಿಯೂ ನಾವು ಎಚ್ಚರಿಸಿ ತೋರಿಸಿದ್ರೆ ಮಾತ್ರ ಉಳಿದವರಿಗೆ ಅವ್ರು ಮಾಡಿದ ತಪ್ಪು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಸಾಮಾನ್ಯ ಏನಾಗುತ್ತೆ ಅಂದ್ರೆ, ಇಲ್ಲ ಅವ್ರು ಹಾಗೆ ಮಾಡಿರ್ಬೋದು ಅಷ್ಟೇ, ಹಾಗೆ ಮಾಡಿರ್ತಾರೆ ಅಂತ ಏನ್ ಗ್ಯಾರಂಟಿ? ಅವರು ಅದು ಇರ್ಲಿಲ್ಲ. ನೀವು ಪ್ರಸಾದದಲ್ಲಿ ಮಲಗಿಸಿದ್ರು ಯುಯುತ್ಸು ಹೇಳಿದ ಅಂದ ತಕ್ಷಣ ನಂಬಿಬಿಟ್ಟದ್ದ? ನಾವೆಲ್ಲ ಹಾಗೇನ್ ಮಾಡಿರ್ಲಿಕ್ಕಿಲ್ಲ, ಮಾಡ್ಬೇಕು ಅಂತ ಇರ್ಲಿಲ್ಲ ಅಂತೆಲ್ಲ ವಾದಿಸುವಂತ ಇವತ್ತಿನ ಆಧುನಿಕ ಅನೇಕ ಕ್ಷೇತ್ರಗಳಲ್ಲಿ ಸೇರಿಕೊಂಡಂತಹ ಬುದ್ಧಿಜೀವಿಗಳ ಮಾತಿನ ವರಸೆ ಅದು ದುರ್ಯೋಧನಾದಿಗಳಿಂದಲೇ ಬಂದಿರುವಂತಹದ್ದು. ಹಾಗಾಗಿ ವಿಚಿತ್ರ ವೀರ್ಯನ ಮಗನಾದ ಧೃತರಾಷ್ಟ್ರನಿಗೆ, ವಿಚಿತ್ರ ವೀರ್ಯ ಪುತ್ರಾತ್ಮಜೇಶು, ವಿಚಿತ್ರ ವೀರ್ಯನ ಮಗನಾದ ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳು ಏನ್ ಮಾಡ್ತಾ ಇದ್ದಾರೆ, ಅವರ ದೋಷ ಏನು ಅಂತ ಲೋಕಕ್ಕೆ ತೋರಿಸಿಕೊಡುವುದಕ್ಕೋಸ್ಕರ ಆ ಪ್ರಸಾದದಲ್ಲಿ ಸ್ವತಃ ತಾನೇ ಜೀವೋತ್ತಮನಾದ ಪ್ರಾಣದೇವ ಭೀಮನಾಗಿ ಮಲಗಿದ. ಅವರ ದುರ್ಮಂತ್ರ ಕೆಟ್ಟ ಆಲೋಚನೆಗಳಿಂದ ಏನೇನೋ ಕೆಡುಕನ್ನ ಬಯಸಿ ಭೀಮಸೇನನ್ನ ಕಟ್ಟಿ ಹಾಕ್ಬೇಕು ಅಂತ ಬಯಸಿದ್ರು. ಅದಕ್ಕೋಸ್ಕರ ಕೆಲವು ಮಂತ್ರಗಳಿಂದ ಅಭಿಮಂತ್ರಿಸಿದ ಹಗ್ಗಗಳಿಂದ ದೃಢವಾದ ಕಬ್ಬಿಣದಿಂದ ಮಾಡಿದ ಸರಪಳಿಗಳಿಂದ ಅವನನ್ನ ಕಟ್ಟಿ ಹಾಕಿದ್ರು. ಅಂದ್ರೆ ಬಿಡಿಸಿಕೊಳ್ಳಿಕ್ಕಾಗಬಾರ್ದು, ಕಟ್ಟು ಹಾಕಿದ್ದನ್ನ ಬಿಡಿಸ್ಲಿಕ್ಕಾಗಬಾರ್ದು ಅಂತ ಹೇಳಿ ಕೈ ಕಾಲು ಹೊಟ್ಟೆ ತಲೆ ಎಲ್ಲ ಭಾಗಗಳಿಗೂ ಗಟ್ಟಿಯಾಗಿ ಕಬ್ಬಿಣದ ಹಗ್ಗದಿಂದ ಶೃಂಖಲೆಗಳಿಂದ ಅವನನ್ನ ಬಿಗಿದು ಗಂಗಾ ನದಿಯ ಅತ್ಯಂತ ಆಳವಾದ ಮಧ್ಯದ ಜಾಗಕ್ಕೆ ಎಸೆದ್ರು. ಪಾಶೈರ್ ವಿಚಿಕ್ಷುಪು ಉದೇ ಉದ ಅಂದ್ರೆ ಹರಿಪಾದ ಜಾಯ, ಹರಿಪಾದದ ಉಗುರಿನ ಕೊನೆಯ ಸ್ಪರ್ಶದಿಂದ ಜನಿಸಿದ ಗಂಗೆಯ ಬುಡದಲ್ಲಿ ವಿಚಿಕ್ಷಿಪು ಎತ್ತೆಸೆದರು, ಭೀಮಸೇನನ್ನ ಎತ್ತೆಸೆದ್ರು. ತತಃ ಕೋಟಿ ಯೋಜನ ಯೋಜನ ಗಂಭೀರ ಮುದಂ ವಿಗಾಹ್ಯ ಭೀಮೋ ವಿಸೃಜ ಭೀಮೋ ವಿಜೃಂಭಣತ ಏವ ವಿವೃಶ್ಚ ಪಾಶಾನ್ ಉತ್ತೀರ್ಯ ಸಜ್ಜನಗಣಸ್ಯ ವಿಧಾಯ ಹರ್ಷಂ ತಸ್ಥಾವನಂತ ಗುಣ ವಿಷ್ಣು ಸದಾರ್ಥಿ ಹಾರ್ದಃ.
ಒಂದು ಭಾಗದಲ್ಲಿ ಗಂಗೆಯ ಪ್ರವಾಹದ ಒಂದು ಸುಳಿಯ ಜಾಗ ಇತ್ತು, ತುಂಬಾ ಆಳವಾದ ಜಾಗ ಇತ್ತು. ಒಂದು ಕೋಟಿ ಯೋಜನದಷ್ಟು ಗಭೀರ ಮುದಂ, ಆಳವಾದ ನೀರಿನ ಪರಿಸರದಲ್ಲಿ ಭೀಮಸೇನನ್ನ ಎತ್ತಿ ಎಸೆದಿದ್ದಾರೆ. ಆ ನೀರಿನಲ್ಲಿ ಮುಳುಗಿದವನು ಜೋರಾಗಿ ಆಕಳಿಸಿದ. ನೀರಿನೊಳಗೆ ಆಕಳಿಸುವಂತಹ ಒಂದು ವಿಚಿತ್ರವಾದ ಪ್ರಸಂಗ. ಆಕಳಿಸಿದ ಮೈಗೆ ಕಟ್ಟಿದ್ದ ಕಬ್ಬಿಣದ ಹಗ್ಗಗಳೆಲ್ಲ ಆ ಕ್ಷಣದಲ್ಲಿ ಮುರಿದು ಹೋಯಿತು. ಮುರಿದು ಹೋಯಿತು. ಇದರಿಂದ ದೇವತೆಗಳೆಲ್ಲ ಅಂತೂ ಇವನಿಗೆ ಒಂದು ಬಿಡುಗಡೆ ಸಿಕ್ಕಿತು, ಇವನು ಬಿಡಿಸಿಕೊಂಡ ಅಂತ ಖುಷಿಪಟ್ರು. ಅವರಿಗೆಲ್ಲ ಸಂತೋಷ ಉಂಟು ಮಾಡಿ ಕಾಣ್ತಾ ಇದ್ದವರೆಲ್ಲ ಅಬ್ಬ ಇವನು ಪ್ರಾಣ ಬಿಟ್ರೆ ಇನ್ನು ದುರ್ಯೋಧನಾದಿಗಳು ಏನೇನು ಅನರ್ಥ ಮಾಡ್ತಾರೆ ಅಂತ ಭಯ ಪಡ್ತಾ ಇದ್ರು. ಅದು ಆಗುವುದು ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ಅತ್ಯಂತ ಗುಣವುಳ್ಳ ನಾರಾಯಣನಲ್ಲಿ ಮನಸ್ಸು ಅವನಿಗೆ ಅತ್ಯಂತ ಹೆಚ್ಚು ಇತ್ತು. ಆದ್ರಿಂದ ತಸ್ಥವು ಅನಂತ ಗುಣ ವಿಷ್ಣು ಸದಾರ್ಥಿ ಹಾರ್ದಃ, ಅನಂತ ಗುಣಗಳಿಂದ ಕೂಡಿದ ವಿಷಗಳನ್ನು ಕಳೆಯುವ ವಿಷ್ಣುವಿನಲ್ಲಿ ಸದಾ ಯಾವಾಗಲೂ ಅತಿ ಹೃದ್ಯವಾದ ಮನಸ್ಸುಳ್ಳವನ. ಅದರಿಂದಾಗಿ ಅವನಿಗೆ ಆ ವಿಷ ತಟ್ಟಲಿಲ್ಲ. ಯಾಕೆಂದ್ರೆ ಅವನು ವಿಷ್ಣು ಅಂತ ಚಿಂತನೆ ಮಾಡಿದ್ದೆ, ವಿಷಂ ನುದತಿ, ವಿಷವನ್ನ ಕಳೆಯುವನು ಅವನು. ಯಾವಾಗ್ಲೂ ನಾನು ವಿಷವನ್ನ ಕಳ್ಕೊಂಡೆ ಅಂತನ್ನುವ ಅಹಂಕಾರ ಭೀಮಸೇನನಿಗೆ ಹುಟ್ಟಲೇ ಇಲ್ಲ. ಯಾಕೆಂದ್ರೆ ಭಗವಂತ ಈ ವಿಷವನ್ನ ಕಳೆದವನು ಅನ್ನುವ ಕೃತಜ್ಞತಾ ಭಾವ, ಅನಂತ ಗುಣಗಳಿಂದ ತನ್ನನ್ನು ರಕ್ಷಿಸುವವನು ನಾರಾಯಣ ಅನ್ನುವ ಎಚ್ಚರ ಅವನಿಗಿತ್ತು. ಸಂವೀಕ್ಷ ದುಷ್ಟ ಮನಸೋತಿ ವಿಪನ್ನ ಚಿತ್ತಾಹ ಸಂಮಂತ್ರ ಭೂಯ ಉರು ನಾಗ ಗಣಾನ್ ಅಥಾಷ್ಟವು ಚಕ್ರೋಕ್ತ ಮಂತ್ರ ಬಲತಃ ಪುರ ಆಹ್ವಯಿತ್ವ ಪಶ್ಚಾತ್ ಸುಪಂಜರಗತಾನ್ ಪ್ರದತು ಪ್ರಸೂತೆ ಸ್ವಸೂತೆ. ಭೀಮನನ್ನ ಕಂಡು ಸಂಕಟಪಟ್ರು ಮೇಲೆದ್ದು ಬಂದದ್ದನ್ನ ಆ ದುಷ್ಟ ಮನಸ್ಸಿನ ದುರ್ಯೋಧನಾದಿಗಳು. ಶುಕ್ರಾಚಾರ್ಯರಿಂದ ಪಡೆದ ಒಂದು ಮಂತ್ರವನ್ನು ಉಪಯೋಗಿಸಿ ಅದರಿಂದ ಅನೇಕ ಶಕ್ತಿಗಳನ್ನು ಆಹ್ವಾನ ಮಾಡಿಕೊಂಡು ಎಂಟು ನಾಗಗಳ ಪ್ರಭೇದವನ್ನು ಒಂದು ಪಂಜರದಲ್ಲಿಟ್ಟು ರಥದಲ್ಲಿ ಹಾಕಿ ಸಾರಥಿಯ ಕೈಯಲ್ಲಿ ಕೊಟ್ರು, ಇದನ್ನು ತಗೊಂಡು ಹೋಗು ಅಂತ. ಭೀಮಸೇನ ಎಲ್ಲಿ ಮಲಗಿದ್ನೋ ಅಲ್ಲಿ ಬಿಟ್ಟು ಬನ್ನಿ ಅಂತ. ಎಂಟು ನಾಗಗಳ ಪ್ರಭೇದ, ಚಕ್ರೋಕ್ತ ಮಂತ್ರಬಲದ ಪುರ ಆಹ್ವಯಿತ್ವ, ಚಕ್ರ ಉಪದೇಶಿಸದ ಮಂತ್ರದ ಬಲದಿಂದ ಆ ಕಠಿಣವಾದ ವಿಷವನ್ನ ಚೆಲ್ಲುವ ಸರ್ಪಗಳನ್ನ ಆವಾಹಿಸಿ ಪಂಜರಗತಾನ್ ಅವುಗಳನ್ನ ಒಂದು ಪಂಜರದಲ್ಲಿರಿಸಿ ಸ್ವಸೂತೆ ತನ್ನ ಸೂತನಾದ ಸಾರಥಿಯ ಕೈಯಲ್ಲಿ ಪ್ರದದುಹು ಕೊಟ್ಟು ಕಳಿಸಿದ್ರು. ಅವನಿಗೆ ಏನೇನ್ ಮಾಡಬೇಕು ಅಂತನೂ ಹೇಳಿದ್ರು. ದುರ್ಯೋಧನೇನ ಪೃಥು ಮಂತ್ರ ಬಲೋಪಹೂತಾನ್ ತತ್ಸಾರತಿ ಪಣಿಗಣಾನ್ ಪವನಾತ್ಮಜಸ್ಯ ಸುಪ್ತಸ್ಯ ವಿಸ್ತೃತ ಉರಸ್ಯಂ ಉರಸಿ ಅಮುಚತ್ ವಿಶೀರ್ಣ ದಂತಾ ಬಭೂವು ಅಮುಮಾಶು ವಿದಶ್ಯಪ ನಾಗಾಹ. ದುರ್ಯೋಧನ ಮಂತ್ರಿಸಿಕೊಟ್ಟಂತಹ ಸರ್ಪಗಳ ಗುಂಪನ್ನ ದುರ್ಯೋಧನನ ಸಾರಥಿ ಕೊಂಡು ಹೋದ. ಮತ್ತೆ ಒಂದು ಬಾರಿ ಗಂಗೆಯ ತೀರದಲ್ಲಿ ಮಲಗಿದ್ದ ಭೀಮಸೇನನ ಎದೆ ಮೇಲೆ ಅದನ್ನ ಬಿಟ್ಟ. ನಾನಾ ರೀತಿಯಿಂದ ತಮ್ಮ ಎಲ್ಲ ಬಲವನ್ನ ಹಾಕಿ ಪಂಜರದಲ್ಲಿ ಬಿಡಿಸಿದೊಡನೆ ಅವಕಾಶ ಸಿಕ್ಕಿದ್ದಕ್ಕೆಲ್ಲ ಕಚ್ಚುವ ಸ್ವಭಾವವುಳ್ಳವುಗಳಾಗಿ ಭೀಮಸೇನನ ಎದೆ ಮೇಲೆ ಬಿದ್ದದ್ದು ಭೀಮಸೇನನ ಮೇಲೆಯೇ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಎಲ್ಲ ವಿಧವಾಗಿ ಕಚ್ಚಿದವು. ಕಚ್ಚಿ ವಿಶೀರ್ಣ ದಂತಾಹ ಬಭೂವು ವಿದಶ್ಯ ನಾಗಾಹ ಆಶು, ಕೂಡಲೇ ಬಿಡಿಸಿದೊಡನೆ ಸಿಕ್ಕಿದಲ್ಲಿ ಕಚ್ಚಿಬಿಟ್ಟುವು. ಎಲ್ಲಿ ಕಚ್ಚಿದ್ರು ಕಳ್ಕೊಂಡದ್ದು ಹಲ್ಲುಗಳನ್ನ ನಾಗಗಳೇ. ಎಲ್ಲ ಹಲ್ಲುಗಳನ್ನ ಕಳಚಿಕೊಂಡು ತಮ್ಮ ವಿಷವನ್ನು ಕೂಡ ಹೊರಗೆ ಉಸಿರಲಾರದೆ ಅಲ್ಲಿಯೇ ತಮ್ಮ ವಿಷದ ಸ್ವರೂಪವನ್ನ ಕಳ್ಕೊಂಡು ಕ್ಷಿಪ್ತ್ವಾ ಸುದೂರ ಮುರು ನಾಗವರಾನಥಾಷ್ಟೌ ತದ್ವಂಶಜಾಂತ ಸವಿನಿಹತ್ಯ ಪಿಪೀಲಿಕಾವತ್ ಜಗ್ನೇಶ ಸೂತಂ ಅಪಹಸ್ತತ ಏವ ಭೀಮಸ್ತು ಶ್ವಾಪ ಪೂರ್ವವದ್ ಅನುತ್ಥಿತ ಏವ ತಲ್ಪಾತ್. ಹಾಸಿಗೆ ಎಂದು ಹೇಳಲೇ ಇಲ್ಲ ಕೃಷ್ಣ ಭೀಮಸೇನ ಮಲಗಿ ಇದ್ದ. ಅವನಿಗೆ ಮೈ ಮೇಲೆ ಬಿಟ್ಟರು ಕೂಡ ನಾವು ಏನೋ ಬಟ್ಟೆ ತಾಗಿದ ತಕ್ಷಣ ಗವಾಲ್ ಅಂತ ಎದ್ದು ಒಂದ್ಸರ್ತಿ ಏನಾಯ್ತಪ್ಪ ಅಂತ ಭಯ ಪಡ್ತೇವೆ. ಭೀಮಸೇನ ಅಷ್ಟು ಸರ್ಪಗಳು ಕಚ್ಚಿ ಎಚ್ಚರಗೊಳಿಸಿದಾಗ ಝಾಡಿಸಿ ತನ್ನ ಕೈಯಿಂದ ಅವುಗಳನ್ನು ಯಾತ್ತಿ ದೂರಕ್ಕೆಸೆದ.
ಈ ನಾಗವಂಶದಲ್ಲಿ ಬಂದಿರುವ ಆ ಹಾವುಗಳನ್ನ ಪಿಪೀಲಿಕಾ ಇವ ಇರುವೆಗಳು ಹೇಗೆ ಕೊಂದು ಬಿಡುತ್ತಾವೋ ಸುಲಭವಾಗಿ, ಸರ್ಪಗಳಿಗೆ ತುಂಬಾ ಸರ್ಪಗಳ ಆಹಾರವೇ ಇರುವೆ, ಆದರೆ ಇರುವೆಗಳೇ ಕೆಲವೊಮ್ಮೆ ಸರ್ಪವನ್ನು ಕೊಂದು ಬಿಡುವಂತಹ ಸ್ಥಿತಿ ಇರುತ್ತೆ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸೇರಿ. ಹಾಗೆ ಸರ್ಪಗಳನ್ನ ಕೊಂದು ದೂರಕ್ಕೆ ಎಸೆದು ಬಿಟ್ಟ, ಅವುಗಳೆಲ್ಲ ಸತ್ತೇ ಹೋದ್ವು. ಅದೇ ರೀತಿ ಅದು ಒಂದೊಂದು ಸರ್ಪ ಇರಲಿಲ್ಲ ಅಂತ ಅರ್ಥ ಅಲ್ಲಿ, ಆ ವಂಶದಲ್ಲಿ ಬಂದ ಎಲ್ಲಾ ದುಷ್ಟ ಸರ್ಪಗಳನ್ನು ಕೂಡ ಭೀಮಸೇನ ಕೊಂದು ಬಿಟ್ಟ, ತಮ್ಮ ಮೈ ಮೇಲೆ ಬಂದವುಗಳನ್ನ ಹಾವನ್ನ ತನ್ನ ಮೇಲೆ ಹರಿಲಿಕ್ಕೆ ಬಿಟ್ಟ ದುರ್ಯೋಧನನ ಅನುಯಾಯಿಯಾದಂತಹ ಆ ಸಾರಥಿಯನ್ನು ಕೂಡ ಕೊಂದು ಅಲ್ಲೇ ಮತ್ತೆ ಮಲ್ಕೊಂಡ, ಎದ್ದೇಳಲಿಲ್ಲ. ಏನಾಗ್ತಾ ಇದೆ ಅನ್ನೋದು ಅವರಿಗೂ ಕೂಡ ಪೂರ್ತಿ ಅರ್ಥ ಆಗ್ಲಿಲ್ಲ. ಅಂದ್ರೆ ಈ ಆದಿಪರ್ವದಲ್ಲಿ ಈ ಭಾಗ ಬರುವಾಗ ಪ್ರಬುದ್ಧೋ ಭೀಮಸೇನ ಸ್ಥಾನ್ ಸರ್ವಾನ್ ಸರ್ಪಾನ್ ಅಪೋಥಯತ್ ಸಾರಥಿಂ ಚಾಸ್ಯ ದೈತಃ ಅಪಹಸ್ತೇನ ಜಗ್ನಿವಾನ್, ತನ್ನ ಎಡಗೈಯಿಂದಲೇ ಅವನನ್ನ ಬಡಿದುಕೊಂದ, ಕೈಯ ಹಿಂಬದಿಯಿಂದಲೇ ಅವನನ್ನ ಬಡಿದುಕೊಂದ ಅಂತ ಹೀಗೆ ಈ ಭಾಗ ಭಾರತದಲ್ಲಿ ಆದಿಪುರದಲ್ಲಿ ಬರುತ್ತೆ. ಅಂದ್ರೆ ಇದೆಲ್ಲ ಹಿಂದಿನ ಕತೆ, ಗಂಗೆಯಲ್ಲಿ ಬಿದ್ದದ್ದಾಗ್ಲಿ, ಇದೆಲ್ಲವೂ ಕೂಡ ಅಲ್ಲೇ 130-134 ಆಸುಪಾಸಿನಲ್ಲಿ ಬರುವಂತಹ ಕಥೆಗಳು. ಆನಂತರ ಭೀಮಸೇನನ ಈ ಸಹಜ ಶಕ್ತಿಯ ಬಗ್ಗೆ ಅವರಿಗೆ ಇನ್ನಷ್ಟು ದುಃಖವೇ ಆಗುತ್ತೆ. ಅಂದ್ರೆ ತಾವು ಎಷ್ಟೋ ಕಷ್ಟದಿಂದ ಸಂಪಾದಿಸಿದ ಮಂತ್ರಬಲ, ಎಷ್ಟೋ ಕಷ್ಟದಿಂದ ಸಂಪಾದಿಸಿದಂತಹ ನಾಗಬಲ, ಎಷ್ಟೋ ಕಷ್ಟದಿಂದ ಸಂಪಾದಿಸಿದ ವಿಷಬಲ, ಎಲ್ಲವೂ ವ್ಯರ್ಥವೇ ಆಗಿ ಹೋಯ್ತಲ್ವಾ ಅಂತ ಯೋಚಿಸಿ ಅವರು ತುಂಬಾ ದುಃಖಪಟ್ರು. ದುಃಖಪಟ್ಟು ಏನ್ ಮಾಡಿದ್ರು ಅನ್ನೋದನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಸೇರಿದಾಗ ನಾವು ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.